ಎಸ್ ವೀಕ್ಷಕರೇ, ತಮ್ಗೆಲ್ಲರಿಗೂ ಕೂಡ ಡ್ರೆಸ್ ಕೋಡ್ ಕಲಹ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಇವತ್ತು ಸಂಜೆ 5 ರಿಂದ 6 ಗಂಟೆವರೆಗೆ ನಾವು ನೇರ ಚರ್ಚೆಯನ್ನು ಮಾಡಿದ್ವಿ, ನಿಮ್ಮೊಂದಿಗೆ ನಿರರ್ಗಳವಾಗಿ ಮಾತಾಡಿದ್ವಿ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸಿದ್ವಿ. ಅದರದ್ದೇ ಮುಂದುವರಿದ ಭಾಗ ಇದೀಗ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿಕೊಂಡಿದ್ದೇವೆ. ಅನಂತ ಪದ್ಮನಾಭ ದೇವಸ್ಥಾನ ಕೇರಳದಲ್ಲಿ ಅವರದ್ದೇ ಆದಂಥ ಒಂದು ಸಂಸ್ಕೃತಿ, ನಮ್ಮದೇ ಆದಂಥ ಒಂದು ಆಚರಣೆ. ಇಲ್ಲಿ ಸೀರೆಯನ್ನು ಉಟ್ಟು ಮಾತ್ರ ಬರಲಿಕ್ಕೆ, ಪುರುಷರಿಗೆ ಯಾವ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳಿವೆಯೋ ಗೊತ್ತಿಲ್ಲ, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಡ್ರೆಸ್ ಕೋಡ್ ಇದೆಯೋ ಗೊತ್ತಿಲ್ಲ, ಆದರೆ ಸ್ತ್ರೀಯರು ಮಾತ್ರ ಸೀರೆಯನ್ನೇ ಉಟ್ಟು ಬರಬೇಕು ಅಂತ ದೇವಸ್ಥಾನ ಮಂಡಳಿ ಆಗ್ರಹವನ್ನು ಮಾಡಿತ್ತು. ಇದಕ್ಕೆ ಸರಿಯಾಗಿ ಇದಕ್ಕೆ ಸಮ್ಮತಿಸಿ ಹೈಕೋರ್ಟ್ ಕೂಡ, ಕೇರಳದ ಹೈಕೋರ್ಟ್ ಕೂಡ ಹೌದು ಚೂಡಿದಾರ ಹಾಕಿ ಹೋಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತನಾಡಿತ್ತು. ಸೊ ಒಟ್ಟಾರೆಯಾಗಿ ಈ ಡ್ರೆಸ್ ಕಲಹ ಅನ್ನುವಂಥ ವಿಚಾರ ಇವತ್ತು ದೇಶಾದ್ಯಂತ ಮತ್ತೊಮ್ಮೆ ಭುಗಿಲೆದ್ದಿದೆ. ಡ್ರೆಸ್ ಕೋಡ್ ದೇವಸ್ಥಾನಗಳಿಗೆ ಯಾಕೆ ಸೀಮಿತ ಅನ್ನುವಂಥ ಮಾತು ಕೂಡ ಇವತ್ತು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಹಿಂದೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶವನ್ನು ನೀಡಬೇಕು, ಶನಿಶಿಂಗ್ನಾಪುರದಲ್ಲಿ ಕೂಡ ಪ್ರವೇಶವನ್ನು ನೀಡಬೇಕು, ಅನೇಕ ಚರ್ಚೆಗಳು ನಡೆದಿತ್ತು. ಬಹುಶಃ ಈ ಚರ್ಚೆ ಮುಂದುವರಿದ ಭಾಗ ಅಂತ ಹೇಳ್ಬೋದೇನೋ. ಇವತ್ತು ಮತ್ತೊಮ್ಮೆ ಈ ವಿಚಾರ ಭುಗಿಲೆದ್ದಿದೆ. ಸೊ ಈ ವಿಚಾರದ ಕುರಿತಾಗಿ ಕೇವಲ ಚರ್ಚೆಯನ್ನು ಮಾತ್ರ ಅಲ್ಲ, ನೇರವಾಗಿ ಅದರ ಆ ದೇವಸ್ಥಾನದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತು ಸಂಸ್ಕೃತಿ ಅಂದರೆ ಏನು, ಆಚಾರ ವಿಚಾರಗಳಂದ್ರೆ ಏನು, ಯಾಕೆ ಇಲ್ಲಿ ಡ್ರೆಸ್ ಕೋಡ್ಗಳು ಅಗತ್ಯ ಇದೆ, ಎಲ್ಲ ವಿಚಾರದ ಕುರಿತಾಗಿ ನಾವು ನಿರರ್ಗಳವಾಗಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಚರ್ಚೆಗೆ ನನ್ನೊಂದಿಗೆ ಯುವ ವಾಗ್ಮಿ ಆಗಿರ್ತಕ್ಕಂಥ ಸೀತಾರಾಮ್ ಐತಾಳ್ರವರು ನನ್ನೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೇರವಾಗಿ ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ, ಈಗ ಇಷ್ಟು ಗಲಾಟೆಗಳು ಯಾಕೆ ಅಂತ? ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಬೇಕೇ ಬೇಕು, ನೀವು ಬರಲೇಬೇಕು ಅನ್ನುವಂಥ ಆ ಒಂದು ವಿಚಾರ ಯಾಕೆ? ಸರ್, ಮೊದಲಾಗಿ ನಾನು ಈ ಸ್ಪಂದನ ವಾಹಿನಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ನನ್ನನ್ನು ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಒಂದು ಎರಡು ಮಾತು ಮಾತಾಡಿ ಅಥವಾ ಚರ್ಚೆಯನ್ನು ಮಾಡೋಣ ಅಂತ ಕರೆದಕ್ಕೆ ಮೊದಲು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರ್ತಿಕ್ನವರಿಗೆ ಮತ್ತು ಸ್ಪಂದನ ವಾಹಿನಿಯವರಿಗೆ. ಮುಂದಿನ ಪ್ರಶ್ನೆ, ಸರ್, ಈ ವಿಷಯದಲ್ಲಿ, ಅನಂತಪದ್ಮನಾಭ ದೇಗುಲದಲ್ಲಿ ಆದಂತಹ ವಿಷಯದಲ್ಲಿ ತುಂಬ ತಪ್ಪು ತಿಳುವಳಿಕೆಗಳು ಜನಗಳಲ್ಲಿದೆ. ಕಾರಣ ಎಲ್ಲರೂ ತಿಳ್ಕೊಂಡಿದ್ದಾರೆ, ಈ ಹಿಂದೆ ಇಲ್ಲದಿದ್ದಂತಹ ಒಂದು ಪದ್ಧತಿಯನ್ನು ಹೊಸತ್ತಾಗಿ ಅನಂತಪದ್ಮನಾಭ ದೇಗುಲದವರು ಮತ್ತೆ ಶುರು ಮಾಡಿದರು ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಅದನ್ನು ತಮ್ಮ ಮೂಲಕ, ನಾನು ನಿಮ್ಮ ವಾಹಿನಿಯ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ನವೆಂಬರ್ 28ನೇ ತಾರೀಕಿಗೆ ಹೈಕೋರ್ಟ್, ಕೇರಳದ ಹೈಕೋರ್ಟ್ ಹೊರಡಿಸಿದಂಥ ಆದೇಶ, ಇಲ್ಲಿ ಚೂಡಿದಾರವು ಅಲೌಡ್ ಡ್ರೆಸ್, ಅಂದರೆ ಹಾಕಿಕೊಳ್ಳಬಹುದಾದಂತಹ ವಸ್ತ್ರದಲ್ಲಿ ಒಂದು ಅನ್ನುವ ರೀತಿಯಲ್ಲಿ ಒಂದು ಸಂಹಿತೆಯನ್ನು ಹೊರಡಿಸ್ತದೆ. ಹೈಕೋರ್ಟ್ ಅದನ್ನು ಆದೇಶ ನೀಡುತ್ತದೆ. ಆ ಆದೇಶಕ್ಕೆ ಪಿಟಿಷನ್ ಆದಂಥವರು ರಿಯಾರ್ ರಾಜ್ ಅನ್ನುವಂಥ ಒಂದು ವ್ಯಕ್ತಿ, ಕೇರಳದ ಅನಂತ ಪದ್ಮನಾಭ ದೇಗುಲಕ್ಕೆ ಹೋಗಿ ಏನೋ ಒಂದು ಸಮಸ್ಯೆಗಳಾಗಿ ಅವರು ಪಿಟೀಷನ್ ಹಾಕಿದಂಥದ್ದು, ಇಲ್ಲಿ ಚೂಡಿದಾರವನ್ನು ಹಾಕ್ಕೊಳ್ಳಬಹುದು ಅನ್ನುವಂತಹ ಒಂದು ಸಮಸ್ಯೆಯನ್ನು ಅವರು ಹೈಕೋರ್ಟಲ್ಲಿ ತೋರಿಸಿ ಆ ಪಿಟೀಷನನ್ನು ಹಾಕಿದ್ದಕ್ಕೆ ಹೈಕೋರ್ಟ್ ಅದಕ್ಕೆ ಒಪ್ಪಿಗೆ ನೀಡಿದ್ದು. ಅಂದರೆ ಅದರ ಅರ್ಥ, ಈ ಮುಂಚೆಯೂ ಕೇರಳದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿಯೂ ವಸ್ತ್ರ ಸಂಹಿತೆ ಇತ್ತು, ಇದ್ರ ಬಗ್ಗೆ ಯಾರು ಕೂಡ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತು ಇಡೀ ಜಗತ್ತು ಎಚ್ಚೆತ್ತುಕೊಂಡಿದೆ. ಇವತ್ತಿಯೂ ಕೂಡ ನೀವು ಹೆಣ್ಣು ಮಕ್ಕಳಿಗೆ ಅಂಥದ್ದೇ ವಸ್ತ್ರವನ್ನು ಹಾಕೊಂಡು ಹೋಗಬೇಕು, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಮಹಿಳೆಯರಿಗೆ ಮಾತ್ರ ಮಾಡ್ತೀರಾ ಅಂತ ಆದರೆ, ಹಾಗಾದರೆ ಪುರುಷರಿಗಿರುವಂಥ ಸ್ವಾತಂತ್ರ್ಯ ಮಹಿಳೆಯರಿಗಿಲ್ವಾ ಅನ್ನುವಂಥದ್ದು? ಅದೇ ಹೇಳಿದ್ದಲ್ಲ ಸರ್, ನಾನು ತಪ್ಪು ಕಲ್ಪನೆಯನ್ನು ನಿವಾರಣೆ ಮಾಡ್ತೇನೆ ಅಂದರೆ ಬರೆಯ ನಿಮ್ಮ ಮಹಿಳೆಯರ ವಿಷಯಕ್ಕೆ ಮಾತ್ರ ತಪ್ಪು ಕಲ್ಪನೆಯನ್ನು ನಿವಾರಣೆ ಮಾಡ್ತೇನೋ ಅಥವಾ ಇನ್ನೊಂದು ಹಾಗಲ್ಲ. ಅಲ್ಲಿ ಪೂರ್ತಿಯಾದಂತಹ ವಿಷಯವನ್ನು ತಾವು ಕೇಳಬೇಕು. ತಾವು ಮಾತ್ರ ಅಲ್ಲ, ಈ ಹಿಂದೆ ನಿಮ್ಮ ಹಿಂದೆ ನಡೆದಂಥ ಕಾರ್ಯಕ್ರಮದಲ್ಲಿ ಅಂಬಿಕಾ ಪ್ರಸಾದ್ ಮತ್ತು ಇನ್ನೇನು ಇನ್ನೊಬ್ಬರು ಯಾರೋ ಬಂದಿದ್ರಲ್ವಾ, ಅವರು ಏನು ಅಂತ ಮಾತಾಡ್ತಾ ಇದ್ದಂದರೆ ಅವರ ಚರ್ಚೆ ಎಳೆದು 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 ಕಡೆಗೆ ಹಿಂದುತ್ವ ಮತ್ತೊಂದು ಇನ್ನೊಂದು ಉಪನಿಷತ್ತು ಹಾಗೆಲ್ಲ ಹೋಯಿತು. ಹಾಗಲ್ಲ ವಿಷಯ ಅದು. ಅಲ್ಲಿ ಪುರುಷರಿಗೂ ವಸ್ತ್ರ ಸಂಹಿತೆ ಉಂಟು. ಆ ವಸ್ತ್ರ ಸಂಹಿತೆಯಲ್ಲೂ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಅದು ನಮ್ಮವರಿಗೆ ಗೊತ್ತಿಲ್ಲ, ಅದನ್ನು ನಾನು ಕಡೆಗೆ ಹೇಳ್ತೇನೆ. ಆದರೆ ಈ ಹಿಂದೆ ವಸ್ತ್ರ ಸಂಹಿತೆ ಇತ್ತು. ಯಾಕೆಂದರೆ ಈಗ ಹೈಕೋರ್ಟ್ನ ಒಂದು ನಾವು ಆದೇಶವನ್ನು ನೋಡಬೇಕು, ಹೇಗೆ ಕೊಟ್ಟಿದ್ದಾರೆ ಆದೇಶ ಅಂತ. ಅಲ್ಲಿ ಆದೇಶ ಹೇಗೆ ಹೊರಡಿಸಿದ್ದಾರೆ ಅಂದರೆ, ಅಲ್ಲಿನ ಅರ್ಚಕರಾಗಲಿ ಅಲ್ಲಿನ ದೇವಸ್ಥಾನದ ಅರ್ಚಕರು ಹೊರಡಿಸಿದಂಥ ಆದೇಶವನ್ನು ಉಲ್ಲಂಘಿಸಲು ದೇವಸ್ಥಾನದ ಕಮಿಟಿಯಾಗಲಿ ಯಾರಿಗೂ ಹಕ್ಕಿಲ್ಲ. ಅಂದರೆ ಅದರರ್ಥ, ಆ ದೇವಸ್ಥಾನದ
ಪ್ರಿಮೈಸಸ್ ಆ ದೇವಸ್ಥಾನದ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಯಜಮಾನರು ಯಾರು ಕೇಳಿದರೆ ಆ ಅರ್ಚಕರು. ಈಗ ನನ್ನ ಮನೆಗೆ ಯಜಮಾನರು ಯಾರು ಕೇಳಿದರೆ ನನ್ನ ತಂದೆ. ನನ್ನ ತಂದೆ ನನ್ನ ಮನೆಗೆ ನೀನು ಚಪ್ಪಲಿ ಹಾಕ್ಕೊಂಡು ಬರಬೇಡ ಅಥವಾ ಕಾಲು ತೊಳ್ಕೊಂಡು ಬಾ ಅಂತ ಹೇಳಿ ರೂಲ್ಸ್ ಮಾಡಿದರೆ ಅದರಲ್ಲಿ ಏನು ತಪ್ಪು ಸ್ವಾಮಿ? ಇನ್ನೊಂದು ಪ್ರಶ್ನೆ ಬರಬಹುದು, ನಿಮ್ಮ ಮನೆಗೆ ನೀವು ಹೇಳ್ಬೋದೇನೋ, ಆದ್ರೆ ದೇವಸ್ಥಾನ ಅನ್ನುವಂಥದ್ದು ಕೇವಲ ಓರ್ವರಿಗೆ ಸೀಮಿತವಾದದ್ದಲ್ಲ. ಖಂಡಿತ ಸಂಸ್ಕೃತಿ ಧರ್ಮ ಆಚಾರ ವಿಚಾರಗಳು ಇಡೀ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಇರ್ತಕ್ಕಂಥದ್ದು. ಖಂಡಿತ ನೀವು ಅದನ್ನ ನಮ್ಮ ದೇವಸ್ಥಾನ ನನಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ಗಳನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಅದು ಅವರಿಗೆ ಬೇಕಾಗಿದ್ದಂತಹ ರೂಲ್ಸ್ ಅನ್ನ ಮಾಡಿದ್ದಲ್ಲ, ಇಡೀ ಕೇರಳ ಒಪ್ಪಿಕೊಂಡಿದೆ. ಈ ಪಿಟಿಷನ್ ಹಾಕಿದಂಥವರು ಹೊರಗಿಂದ ಬಂದವರು, ಅದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಕೇರಳ ಇಡೀ ಒಪ್ಪಿಕೊಂಡಿದೆ. ತಾವು ಇವತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ, ಇಡೀ ಕೇರಳ ವರ್ಷದಲ್ಲಿ ಒಂದು ಸಾರಿ ಕೊಲ್ಲೂರಿಗೆ ಭೇಟಿಯನ್ನು ಕೊಟ್ಟು ಹೋಗಲೇಬೇಕು. ಅವರ ಮನೆತನದ ಒಂದು ರೂಲ್ಸೇ ಇದೆ, ಅವರಿಗೆ ಒಂದು ಸಲ ಕೊಟ್ಟೇ ಹೋಗಬೇಕು. ಅವರು ಕೊಟ್ಟು ಹೋಗುವಾಗ ಕೇರಳದವರು ಯಾರು ಒಬ್ಬರು ಬೇರೆ ವಸ್ತ್ರವನ್ನು ತೊಟ್ಟು ಒಳಗೆ ಹೋಗೋದನ್ನು ನೋಡಿದ್ದೀರಾ, ಸೀರೆ ಉಟ್ಕೊಂಡು ಹೋಗ್ತಾರೆ. ಮತ್ತೊಂದು ಆರ್ಡ್ರಲ್ಲಿ ಏನಿದೆ ಅಂದರೆ ಸೀರೆ ಅಥವಾ ಆ ಒಂದು ಕೇರಳದ ಒಂದು ಟ್ರೆಡಿಷ್ನಲ್ ಡ್ರೆಸ್ ಏನಿದೆ, ಅದಕ್ಕೆ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ಮೇಲಿಂದ ಹೀಗೆ ಬ್ಲೌಸು ಮತ್ತೊಂದು ದೊಡ್ಡ ಲಂಗ, ಅದನ್ನು ಹೇಳಿದ್ದಾರೆ. ಕಾರಣ ಇದು ನಮ್ಮ ಈ ಕ್ಷೇತ್ರದಲ್ಲಿರುವಂತಹ ದೇವಸ್ಥಾನ. ಈ ಕ್ಷೇತ್ರಕ್ಕೆ ನೀವು ಬಂದಾಗ ಈ ಕ್ಷೇತ್ರದ ನಿಯಮವನ್ನು ಪಾಲಿಸಿ. ನಾವು ಹೇಗೆ ಭಾರತವನ್ನು ಬಿಟ್ಟು ಹೊರದೇಶಕ್ಕೆ ಹೋದಾಗ ಅದೇ ಕೇರಳದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಆ ವಸ್ತ್ರವನ್ನು ಧರಿಸಿ ಹೋಗ್ತಾರೆ, ಆದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಹೋಗುವಂಥದ್ದು. ಇಲ್ಲಿ ಎಲ್ಲೂ ಕೂಡ ನಿಯಮವನ್ನ ಮಾಡಲಿಲ್ಲ, ನೀವು ಇಂಥದ್ದೇ ಹಾಕಿ ಬನ್ನಿ, ಇಂಥ ವಸ್ತ್ರಗಳನ್ನು ಉಟ್ಟು ಬನ್ನಿ, ನೀವು ಚೂಡಿದಾರ ಹಾಕಿದ್ರೆ ನಾವು ಒಳಗೆ ಬಿಡುವುದಿಲ್ಲ. ಬಹುಶಃ ಯಾವ ಈಗ ದೇವರು ಒಲಿಯುವಂಥದ್ದು ಆತನ ವಸ್ತ್ರಾಭರಣಗಳಿಗೋ ಅಥವಾ ಆತನ ಭಕ್ತಿಗೋ ಅನ್ನುವಂಥ ಪ್ರಶ್ನೆ. ದೇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆಗಳನ್ನು ಮಾಡಲಿಲ್ಲ. ಇಲ್ಲಿರ್ತಕ್ಕಂಥ ಸಂಪ್ರದಾಯವಾದಿಗಳು ದೇವಸ್ಥಾನವನ್ನು ಆಳ್ತಕ್ಕಂಥವ್ರು ಅವರಿಗೆ ಬೇಕಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಮಾಡಿಕೊಂಡಿದ್ದಾರೆ. ಸರ್, ನಾನೊಂದು ಮಾತು ಹೇಳ್ತೇನೆ ನಿಮಗೆ. ನೀವಾಗಲಿ, ನಾನಾಗಲಿ, ಇನ್ನೊಬ್ಬಾಗಲಿ, ಈ ಕಾರ್ಯಕ್ರಮವನ್ನು ನೋಡ್ತಂಥ ವೀಕ್ಷಕರಾಗಲಿ, ಯಾರೋ ಒಬ್ಬ ದೊಡ್ಡ ಮನುಷ್ಯನನ್ನು ತಾವು ಸಂಧಿಸಲಿಕ್ಕೆ ಹೋಗ್ತಾ ಇದ್ದೇವೆ ಅಥವಾ ನಾವು ಮಾತಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂದಾಗ, ಅವನಾಗಲಿ ಅವ ಹೋಗದೇ ಇದ್ದರೆ ಅವನ ಮನೆಯಲ್ಲಿ ಎಂಥ ಮರೆ, ಈಗ ನನ್ನ ಹಾಗೆ ಗಡ್ಡ ಬಿಟ್ಕೊಂಡು ಹೋದ ಅಂತಾದರೆ ಮನೆಯಲ್ಲಿ ಒಂದಷ್ಟು ಜನ ಎಂಥ ಒಂದು ಅಷ್ಟು ದೊಡ್ಡ ಜನರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದಿ ಮರೆ, ಒಂದು ಗಡ್ಡ ಗಿಡ್ಡ ತೆಕ್ಕೊಂಡು ಹೋಗುವಂಥ ಒಂದು ರಿಸ್ಟ್ರಿಕ್ಷನ್ ಮಾಡ್ತಾರೆ ಮನೆಯಲ್ಲಿ. ಯಾಕೆ ಅವ ಹೋಗಿ ಅವನ ಲುಕ್ಕಿಂದ ಆ ಜನರಿಂದ ಏನಾಗಬೇಕಾದಿಲ್ಲ, ಆದರೆ ತಾನು ಹೋಗುವಂಥ ರೀತಿ ಏನಿದೆ ಅಲ್ಲಿ. ಮತ್ತೊಂದು ಹೇಳಿದ್ದಾರೆ, ಯುವರ್ ಡ್ರೆಸ್ ಶುಡ್ ಬಿ ಕ್ಲೀನ್. ಹೈಕೋರ್ಟ್ ಆದೇಶದಲ್ಲೇ ಇದೆ, ಅಥವಾ ಸಾರಿ, ಹೈಕೋರ್ಟ್ ಆದೇಶದಲ್ಲೆಲ್ಲ ದೇವಸ್ಥಾನದ ರೂಲ್ಸ್ ಪ್ರಕಾರ ಇದೆ, ಯುವರ್ ಡ್ರೆಸ್ ಶುಡ್ ಬಿ ಕ್ಲೀನ್. ಯಾಕೆ ಸರ್ ನಾವು ಶುದ್ಧತೆಯಲ್ಲಿ? ಈಗ ನಾನೊಂದು ಹೇಳ್ತೇನೆ, ಮೌಲ್ವಿಯವರು ಆವಾಗೆಲ್ಲ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಬಗ್ಗೆ ಮಾತಾಡಿದ್ರು, ಕ್ರಿಶ್ಚಿಯನ್ರು ಅಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅವರನ್ನು ಹೊರತುಪಡಿಸಿ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆಂದರೆ ತಮ್ಮ ಪ್ರಶ್ನೆಗಳಿಗೆ ನಾನು ಇಂಟರ್ಪ್ರೇಟ್ ಮಾಡ್ತಾ ಇಲ್ಲ, ಹಾಗಾಗಿ ನನ್ನ ಉತ್ತರಕ್ಕೆ ನೀವು ಕೇಳಬೇಕು, ನನ್ನ ಉತ್ತರವನ್ನು ಆಲಿಸಬೇಕು. ಕಾರಣ ಹೇಳ್ತೇನೆ, ಮಸೀದಿಗಳಲ್ಲಿ ಯಾವುದೇ ವಸ್ತ್ರ ಸಂಹಿತೆ ಆಗಲಿ, ವಸ್ತ್ರವನ್ನು ಬದಿಗಿಡಿ, ವಸ್ತ್ರ ಸಂಹಿತೆ ಇರಲಿ, ಅಲ್ಲಿರುವಂಥ ಎಲ್ಲ ಸಂಹಿತೆಗಳಿಗೂ ಕೊನೆಯ ಆದೇಶ ಹೊರಡಿಸತಕ್ಕಂಥವರು ಆ ಮಸೀದಿಯಲ್ಲಿರುವಂತಹ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದರೆ ಯಾರು ಕೇಳಿದರೆ ಮೌಲ್ವಿಗಳು. ಮೌಲ್ವಿಗಳು ಏನು ಹೇಳ್ತಾರೆ ಅಂದರೆ, ತಮ್ಮ ಉಟ್ಟುಕೊಂಡಂತಹ ಬಟ್ಟೆಯಲ್ಲಿ ಯಾವುದೇ ಕಣ್ಣು, ಕೈ, ಮೂಗು ಇತ್ಯಾದಿಗಳು ಇರಬಾರದು ಪ್ರಾಣಿಗಳದು. ಇನ್ನೊಂದು, ತಮ್ಮ ಮೊಣಗಂಟಿನಿಂದ ಕೆಳಗೆ, ಕಾಲ್ಗಂಟಿನಿಂದ ಕೆಳಗಡೆ ವಸ್ತ್ರ ಇರಬಾರದು, ಅದರಿಂದ ಮೇಲೆ ಇರಬೇಕು. ಮತ್ತೊಂದು, ತಮ್ಮ ಮೈಯಲ್ಲಿ ಯಾವುದೇ ಹಚ್ಚೆಯನ್ನು ಹಾಕಿಸಿಕೊಂಡು ಇರಬಾರದು, ತಮ್ಮ ಮೂಗಿನ ನಾಳ ಮತ್ತು ಕಿವಿಯ ನಾಳ ಶುಭ್ರವಾಗಿರಬೇಕು. ಇದನ್ನೆಲ್ಲ ಆಚರಿಸಿ ಒಳಗೆ ಹೋಗುವವರು ಪ್ರಶ್ನೆ ಮಾಡಲಿಲ್ಲ. ಕಾರಣ ಅಲ್ಲಿ ಅವರು ಹೈಯೆಸ್ಟ್ ಅಥಾರಿಟಿ. ಸರಿ, ನಮ್ಮ ಪ್ರಜಾಪ್ರಭುತ್ವ ಇದರಲ್ಲಿ ನೀವು ಪ್ರಶ್ನೆ ಮಾಡ್ಬೋದಾ ಕೇಳಿದರೆ, ಸರಿ, ಆ ದೇವಸ್ಥಾನದವರು ಪ್ರಜಾಪ್ರಭುತ್ವದ ಮೇರೆಗೆ ಕೋರ್ಟಿನ ಮೇಲೆ ಹೋದ್ರಲ್ವಾ? ಈ ವಿಚಾರದ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಸತ್ಯನಾಥ್ ಅಂತ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಅನಿಸಿಕೆ ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸತ್ಯನಾರಾಯಣ ಕಾಮತ್ ಅಂತ ಹೇಳಿ, ಕೊಡೆ ಅಂತ ಹೇಳಿ 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 ಸರ್. ಒಂದು ಆ ವಿಷಯದಲ್ಲಿ ಜಿಜ್ಞಾಸೆ ಒಂದು ಹುಟ್ಟುತ್ತದೆ. ಹೇಗೆಂತ ಹೇಳಿದ್ರೆ, ಈಗ ಶಾಲೆಗಳಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ಯೂನಿಫಾರ್ಮ್ ಅಂತ ಹೇಳಿ. ಶಾಲೆ ಒಂದು ದೇವಸ್ಥಾನ ಅಂತ ನಂಬರ್ ಇದ್ದಾರೆ. ಅದು ಒಬ್ಬರದಲ್ಲ, ಸಾರ್ವಜನಿಕ ಶಾಲೆಗಳು ಇರ್ತವೆ, ಈಗ ಗವರ್ಮೆಂಟ್ ಶಾಲೆಗಳಿವೆ, ಅದನ್ನು ಯೂನಿಫಾರ್ಮ್ ಅಂತ ಮಾಡುತ್ತಿಲ್ವಾ?
ಯಾಕೆ ಮಾಡ್ತಾರೆ, ಅದು ಕೂಡ ಶುದ್ಧ ಇರ್ಬೇಕಂತ ಮಾಡ್ತಾರೆ, ಹೌದಲ್ವಾ, ಶುದ್ಧ ಕ್ಲೀನ್ ಇರ್ಬೇಕಂತ ಹೇಳ್ತಾರೆ. ಹಾಗೆ ದೇವಸ್ಥಾನ ಮತ್ತು ವಿದ್ಯಾಸಂಸ್ಥೆ ಒಂದೇ ಅಂತ ನಮ್ಮಲ್ಲಿ ನಮ್ಮ ಅನಿಸಿಕೆ ಇದ್ರೆ, ಭಾವನೆ ಇದ್ರೆ, ದೇವಸ್ಥಾನದವ್ರು ಮಾಡಿದ್ರೆ ತಪ್ಪೇನಿದೆ? ಈಗ ನೀವೇ ಆಂಕರ್ ಟಿವಿ ಅಲ್ಲ, ಒಳಕು ದೋಸೆ ಹಾಕಿ ಬರ್ಲಿಕ್ಕೆ ಆಗ್ತದಾ? ಆಗುದಿಲ್ಲ, ಕೋಟಾ ಹಾಕಿದಿರಿ. ಅದೊಂದು ನೀತಿ ಸಂಹಿತೆ, ನಿಮ್ಮ ಒಂದು ಹೊಸ ಸಂಹಿತೆ ಇದೆ ನಿಮ್ಮದರಲ್ಲಿ. ಹೀಗೆ ಬಂದು ಈಗ ಬೇರೆಯವರು ಬರ್ತಾರೆ, ಒಂದು ಇಂಟರ್ವ್ಯೂ ಬರ್ತೀರಿ, ಅವರಿಗೆ ಮೇಕಪ್ ಯಾಕೆ ಮಾಡ್ತೀರಿ ನೀವು? ಅಲ್ಲ, ನಿಮ್ಮ ನಿಮ್ಮದೊಂದು ಅದೊಂದು ಅಲ್ಲ ಸರ್, ಇಲ್ಲಿ 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 ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಈಗ ಶಾಲಾ ಕಾಲೇಜುಗಳು ಅಂತ ಹೇಳಿದ್ರೆ ಅಲ್ಲಿ ವಸ್ತ್ರಗಳನ್ನು ಯಾಕೆ ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾರೆ? ಒರ್ವ ಹುಡುಗ ಅಲ್ಲಿ ರಿಚ್ ಅಂಡ್ ಪುವರ್ ಅನ್ನುವಂಥ ಕ್ಯಾಟಗರಿಗಳು ಇರಬಾರ್ದು, ಕಲರ್ ಡ್ರೆಸ್ ಮಾಡಿದ್ರೆ ಅವರವರ ವಸ್ತ್ರಗಳ ಮೇಲೆ ಅವರಿಗೆ ಎಲ್ಲಾದ್ರೂ ಕೀಳು ಭಾವನೆಗಳು ಬರ್ಬೋದೇನೋ ಅನ್ನುವ ವಿಚಾರದ ಕುರಿತಾಗಿ. ಆದ್ರೆ ಇಲ್ಲಿ ಕೇವಲ ಮಹಿಳೆಯರನ್ನ ಸೀಮಿತಗೊಳಿಸಿಕೊಂಡು ಈ ರೀತಿಯಾಗಿರ್ತಕ್ಕಂಥ ದೇವರು ಒಲಿಯುವಂಥದ್ದು ಭಕ್ತಿಗೆ ಮಾತ್ರ ಅಲ್ಲ, ತಮಗೂ ಕೂಡ ದೇವರು ಒಲಿಯುವಂತದ್ದು ಭಕ್ತಿಗೆ ಮಾತ್ರ, ವಸ್ತ್ರವನ್ನು ನೋಡಿ ದೇವರು ಒಲಿಯುವುದಿಲ್ಲ. ಗುರುಗಳು ಭಕ್ತಿ ಇರ್ಬೇಕಲ್ಲ, ಗುರುಗಳು ಭಕ್ತಿ ಇರಬೇಕಿರುವ. ಈಗ ನಿಮ್ಗೆ ನಿಮ್ಮ ಬಾಸಿಗೆ ಬಾಸ್ ಮೇಲೆ ನಿಮ್ಗೆ ನೀವು ಒಬ್ಬೇಕಾಗಿ ಇರ್ಬೇಕಂತ ಅಲ್ವ? ಹಾಗೆ ಅದು ಇದರ ಬಗ್ಗೆ ಕ್ರಾಸ್ ಕ್ವಶನ್ ಮಾಡುವಂತದ್ದು ಏನ್ ನಮ್ಮಲ್ಲಿ ಇರ್ಬಾರ್ದು. ಯಾಕಂದ್ರೆ ಈಗ 16ಕ್ಕಿಂತ ರಜೆ 83ಕ್ಕೆ ಯಾರಾದ್ರೂ ಬೆಳೆದಿರಾ? ಯಾರಾದ್ರೂ ಕ್ರಾಸ್ ಕ್ವಶನ್ ಹಾಕಿದಾರ? 17ಕ್ಕಿಂತ ರಜೆ 83ಕ್ಕೆ ಯಾಕೆ ಮಾಡಿದ್ರು ಅಂತ ಎಷ್ಟು ಕನ್ಫ್ಯೂಷನ್ ಶಾಲೆಗಳಲ್ಲಿ. ಇಲ್ಲಿ ಇಲ್ಲಿ 17ಕ್ಕೆ ರಜೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಗೊತ್ತಿಲ್ಲ. ಹಾಗಿರುವಾಗ ಕೆಲವೊಂದು ವಿಷಯದಲ್ಲಿ ನಾವು ಕ್ರಾಸ್ ಕ್ವಶನ್ ಮಾಡ್ಲಿಕ್ಕೆ ಬಾರ್ದು. ಥ್ಯಾಂಕ್ ಯು ಸರ್. ಇದರ ಮೇಲೆ ಬಹಳ ಉತ್ತಮವಾಗಿ ಒಂದು ಮಾತಾಡಿದ್ರು, ವಿದ್ಯಾಸಂಸ್ಥೆಯ ಉದಾಹರಣೆಯನ್ನು ಕೊಟ್ಟು ಮಾತಾಡಿದರು. ನಿಮಗೆ ಮತ್ತೊಂದು ಉದಾಹರಣೆ ಕೊಡ್ತೇನೆ. ಅದರ ಮೊದಲಿಗೆ ನಾನು ಆವಾಗ ಏನು ಹೇಳಿದಂತಹ ವಿಷಯ ಇತ್ತು, ಗಂಡಸರಿಗೆ ವಸ್ತ್ರ ಸಂಹಿತೆ ಇದೆಯೋ ಇಲ್ಲವೋ ಅನ್ನುವ ಒಂದು ವಿಷಯದಲ್ಲಿ ಇದೆ ಇದೆ ಅನ್ನೋದು ನಿಮಗೂ ಗೊತ್ತು. ಆದರೆ ಇಲ್ಲಿಂದ ವ್ಯತ್ಯಸ್ತವಾಗಿ ಅಂದರೆ ವ್ಯತ್ಯಾಸವಾಗಿ ಹೇಗೆ ವಸ್ತ್ರ ಸಂಹಿತೆ ಅಲ್ಲಿ ಇದೆ ಅಂತ ನಾನು ಹೇಳ್ತೇನೆ. ಕಾರಣ, ದೇವಸ್ಥಾನಕ್ಕೆ ಇಲ್ಲೆಲ್ಲೂ ಒಂದು ವೇಳೆ ಇಲ್ಲೆಲ್ಲರೂ ಇದ್ದರೂ ಕೊಲ್ಲೂರಲ್ಲಿದೆ ಶರ್ಟನ್ನು ತೆಗೆದು ಹೋಗಬೇಕು, ಮತ್ತು ಈ ಮುಂಡು ಅಂತ ಏನಿದೆ ತಮಿಳ್ನಾಡು ಕೇರಳದಲ್ಲಿ ಮುಂಡು ಅಂತ ಏನು ಉಟ್ಕೊಳ್ತಾರೆ ಅದು ಬಾಹಿರ, ಅದನ್ನು ಉಟ್ಟುಕೊಳ್ಳಿಕ್ಕಿಲ್ಲ, ಪಂಚೆಯನ್ನು ಉಟ್ಟುಕೊಂಡು ಬರಬೇಕು. ಹಾಗಾಗಿ ಒಂದು ವಸ್ತ್ರ ಸಂಹಿತೆ ಇದೆ. ಆದರೆ ಕೊಲ್ಲೂರಲ್ಲಿ ಮೇಲುಗಡೆ ವಸ್ತ್ರವನ್ನು ಅಂದರೆ ತಮ್ಮ ಹೆಗಲಿಗೆ ಶಾಲನ್ನು ಹಾಕ್ಕೊಂಡು ಬಂದರೆ ಒಪ್ಪಿಗೆ, ಅಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಆದರೆ ದೇವಸ್ವಂ ಬೋರ್ಡ್, ಸರ್ ನಿಮಗೆ ದೇವಸ್ವಂ ಬೋರ್ಡ್ ಅಂದರೆ ಏನು ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ಅಂತ ಹೇಗಿದೆಯೋ ಕೇರಳದಲ್ಲಿ ಅದನ್ನು ದೇವಸ್ವಂ ಬೋರ್ಡ್ ಅಂತ ಕರೀತಾರೆ. ಆ ದೇವಸ್ವಂ ಬೋರ್ಡೇ ಒಂದು ಹೊರಡಿಸಿದಂಥ ನಿಯಮದ ಪ್ರಕಾರ ಹೊರಗಿಂದ ರೂಲ್ಸ್ ಬರೆದಿರ್ತಾರೆ ದೇವಸ್ಥಾನದಲ್ಲಿ. ಆ ದೇವಸ್ಥಾನದ ಹೊರಗಡೆ ರೂಲ್ಸಲ್ಲಿ ಬರೆದಿದ್ದರಲ್ಲಿ ಒಂದು ಪಾಯಿಂಟ್ ಏನು ಗೊತ್ತೆ? ಗಂಡಸರು ಯಾರು ತಮ್ಮ ಶಾಲನ್ನು ಹೆಗಲಿಗೆ ಹಾಕಿಕೊಳ್ಳಬಾರದು, ಸೊಂಟಕ್ಕೆ ಕಟ್ಟಿಕೊಳ್ಳತಕ್ಕದ್ದು. ಸರ್, ಈಗ ಗಂಡಸರು ಬೊಬ್ಬೆ ಹೊಡೆದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಹಾನಿ ಬಂತು, ನಾವು ಡ್ರೆಸ್ ಹೇಗೆ ಬೇಕಾದ್ರೆ ಹಾಕ್ಕೊಳ್ತೇವೆ ಅಂದರೆ ನೀವು ಸರ್ ಆ ದೇವಸ್ಥಾನ ಆಗಲಿ ಆ ಬೋರ್ಡ್ ಆಗಲಿ ದೇವಸ್ಥಾನದಿಂದ 100 ಕಿಲೋಮೀಟರ್ ಸುತ್ತಮುತ್ತಲು ಯಾರು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಬಾರ್ದು, ದೇವಸ್ಥಾನದ ಸುತ್ತ 100 ಕಿಲೋಮೀಟರ್ ಸುತ್ತಮುತ್ತ ಯಾರು ಚೂಡಿದಾರ ಹಾಕ್ಕೊಳ್ಬಾರ್ದು ಅಂತ ಅಂದಿದ್ರೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಭಂಗ ಆಗ್ತಿತ್ತು. ಅವರು ಹೇಳಿದಂಥದ್ದು ನಮ್ಮ ಕೈ ಕೆಳಗೆ ಅಥವಾ ನಮ್ಮ ಅಂಡರಲ್ಲಿ ಏನು ಆಡಳಿತ ಇದೆ, ದೇವರಲ್ಲ, ದೇವರು ಯಾರ ಕೈ ಕೆಳಗಲ್ಲ, ನಮ್ಮ ಕೈ ಕೆಳಗೆ ಯಾವ ದೇವಸ್ಥಾನ ಇದೆ ಅಂದರೆ ಅದರ ಮ್ಯಾನೇಜ್ಮೆಂಟ್, ಅಲ್ಲಿ ನೀವು ನಾನು ಹೇಳಿದಂತೆ ನಡ್ಕೊಳ್ಳಿ. ಯಾಕೆ ಸರ್, ತಾವು ಕೆಲಸ ಮಾಡುವಂತಹ ಆಫೀಸ್ನಲ್ಲೇ ನೀವು ನಿಮ್ಮ ಮೇಲಿನವರು ಹೇಳದಂತೆ ನಡ್ಕೊಳ್ತೀರಿ, ಹಾಗೆ ಅಲ್ಲಿ ಯಜಮಾನರು ಇದ್ದಾರೆ ಅವರು ಹೇಳ್ತಾರೆ ನಡ್ಕೊಳ್ಳಿ. ಅಲ್ಲಿ ನಿಮಗೆ ಈಗ 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 ದೇವಸ್ಥಾನದಲ್ಲಿ ಯಜಮಾನರು ಯಾರು, ಈಗ ದೇವರು ಅಥವಾ ಅರ್ಚಕನೋ ಅನ್ನು? ಸರ್, ನಾನೊಂದು ಪ್ರಶ್ನೆ ಕೇಳ್ತೇನೆ. ಎಲ್ಲರ ಮನೆಯಲ್ಲಿ ಒಂದು ಹಿರಿಯವರು ಅಂದರೆ ತೀರಿ ಹೋದವರು ತಾವು ಭಕ್ತಿಯಿಂದ ಕೈ ಮುಗಿಯುವಂತಹ ಒಂದು ಫೋಟೋ ಇರುತ್ತದೆ, ಫೋಟೋ ಇರುತ್ತದೆ. ಆ ವ್ಯಕ್ತಿ ಒಂದು 25-40 ವರ್ಷ ಆ ಮನೆಯನ್ನು ಆಳಿ ಬಂದಂಥವರು, ಆ ತದನಂತರ ಆ ಮಗ ಆಳಿಕೊಂಡು ಬರ್ತಾನೆ. ಆ ವ್ಯಕ್ತಿ ತೀರಿ ಹೋದ ಮೇಲೆ ಮಗ ಆ ಫೋಟೋವನ್ನು ಇಟ್ಟುಕೊಂಡು ಅಮ್ಮ ಅಥವಾ ಅಪ್ಪ ನೀನು ಹೇಳಿದಂತೆ ನಡೀತದೆ ಈ ಮನೆ ಅಂತ ತಿಳ್ಕೊಂಡು ಉಳಿದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾನೆ. ಈಗ ನೀವು ಆ ವ್ಯಕ್ತಿಯಲ್ಲಿ ಹೋಗಿ ಆ ವ್ಯಕ್ತಿ ಇನ್ನೂ ಭಾವನಾತ್ಮಕವಾಗಿ ಇದ್ದರೆ ಈ ಮನೆಯ ಯಜಮಾನ ಯಾರು ನೀವೋ ಅವರೋ ಅಂತ ಕೇಳಿದರೆ ಆ ವ್ಯಕ್ತಿ ಏನು ಹೇಳಿಯಾನು? ಆ ವ್ಯಕ್ತಿ ಹೇಳಿಯಾನು, ಇಲ್ಲ, ಭಾವಚಿತ್ರದಲ್ಲಿರುವಂಥವರೇ ಈ ಮನೆಯ ಯಜಮಾನ, ನಾನು ಅವರ ಆಜ್ಞಾಪಾಲಕ, ದೇವರು ಆಜ್ಞೆ ಮಾಡ್ಬೋದಾ ಅಂತ ಕೇಳ್ಬೋದು ನೀವು. ದೇವರು ಆಜ್ಞೆ ಮಾಡುವುದಿಲ್ಲ,
ಮತ್ತೊಂದು ಒಂದು ತಪ್ಪು ಕಲ್ಪನೆ ಉಂಟು, ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತ ಒಂದಷ್ಟು ಆವಾಗೆಲ್ಲ ಮಾತಾಡಿದ್ರು. ನಾನು ಹೇಳ್ತೇನೆ, ದೇರ್ ಈಸ್ ನೋ ನೇಮ್ ಕಾಲ್ಡ್ ಹಿಂದೂ ಸಂಸ್ಕೃತಿ, ಅದು ಸನಾತನ ಸಂಸ್ಕೃತಿ, ಏಜ್ ಓಲ್ಡ್ ಸಂಸ್ಕೃತಿ. ಅಲ್ಲಿ ಹಿಂದೂ ಸಂಸ್ಕೃತಿ ಅನ್ನೋದು ಬರುವುದಿಲ್ಲ. ಇದನ್ನ ಅಧ್ಯಯನ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಅದೇ ಆ ಏಜ್ ಓಲ್ಡ್ ಸಂಸ್ಕೃತಿಯಲ್ಲಿ ಸನಾತನ ಧರ್ಮ ಇದ್ದಂತ ಸಮಯದಲ್ಲಿ, ಸೊ ಈಗವೂ ಇದೆ ಇಲ್ಲ ಅಂತ ಹೇಳುದಿಲ್ಲ, ಅಂತ ಸಂದರ್ಭದಲ್ಲಿ ಈ ಪ್ಯಾಂಟ್ ಶರ್ಟ್ಗಳು ಅಥವಾ ಚೂಡಿದಾರಗಳು ಇರಲಿಲ್ಲ, ಬಹುಶಃ ಇದ್ದಿದ್ರೆ ಅದನ್ನು ಕೂಡ ಅವರು ಅವತ್ತಿಗೆ ಅಲೋ ಮಾಡ್ತಿದ್ರೇನೋ ಅಂತ. ಸರ್, ನಾನು ಅದನ್ನ ಹಾಕೊಳ್ಳೇಬಾರದು ಅಂತ ನಾನು ಪ್ರೂವ್ ಮಾಡ್ತಾ ಇಲ್ಲ. ಕಾರಣ ನಾನು ಈಗ ಬಂದಂತಹ ಡ್ರೆಸ್ಸೇ ಪ್ಯಾಂಟ್ ಶರ್ಟು, ನಾನು ಅದನ್ನು ಹಾಕೊಳ್ಳೇಬಾರದು ಅನ್ನೋ ಪಕ್ಷದಲ್ಲಿ ಇಲ್ಲ. ನಾನು ಹೇಳಿದಂಥದ್ದು ಆ ದೇವಸ್ಥಾನದ ವಾತಾವರಣ, ಅವರು ಏನು ಒಂದು ಕಟ್ಟುನಿಟ್ಟನ್ನು ಆಚರಿಸಿ ಇಟ್ಟಿದ್ದಾರೆ ಅಲ್ಲಿಗೆ ನೀವು ಆ ರೀತಿಯಾಗಿ ಹೋಗಿ ಅಂತ ಅವ್ರು ಹೇಳಿದ ಮೇಲೆ ಹಾಗೆ ಹೋಗಿ, ನಿಮಗೆ ಸಮಸ್ಯೆನು ಇದೇ. ಆ ಹೆಂಗಸು ಹಳೆಯ ಸಿದ್ಧಾಂತವನ್ನು, ಹಳೆಯ ಸೀರೆಯನ್ನೇ ಉಟ್ಟುಕೊಂಡು ಬರಬೇಕು ಅನ್ನೋ ಒಂದು ಸಂಸ್ಕೃತಿಯನ್ನು ವಿರೋಧಿಸಿದಾಗ ನೀವು ಯಾಕೆ ಹಳತ್ತನ್ನು ವಿರೋಧಿಸ್ತೀರಿ ಅಂತ ಯಾರೂ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಈಗ ಆ ಹೊಸತ್ತನ್ನು, ಆ ಹೆಂಗಸೇನು ಹೊಸತ್ತನ್ನು ಹಾಕಿ ಇಟ್ಟಿದೆ ಕೋರ್ಟಲ್ಲಿ, ಅದನ್ನು ಕೋರ್ಟ್ ವಿರೋಧ ಮಾಡಿದಾಗ ನಾವು ಯಾಕೆ ನೀವು ಹೊಸತನವನ್ನು ಬಯಸಬಾರದು, ನೀವು ಹಳತ್ತನ್ನೇ ಇದು ಮಾಡ್ತಾ ಇದ್ದೀರಿ, ನೀವು ಸಂಸ್ಕೃತಿ ಅಂದರೆ ಸಾಂಪ್ರದಾಯಿಕವಾದಿಗಳಾಗಿದ್ದೀರಿ, ಸಾಂಪ್ರದಾಯವಾದಿಗಳಾಗಿದ್ದೀರಿ, ನೀವು ಹಳೆಯದನ್ನೇ ಪೋಷಿಸ್ತಾ ಇದ್ದೀರಿ, ಹೆಂಗಸರ ಸ್ವಾತಂತ್ರ್ಯಕ್ಕೆ ನೀವು ಇದು ಮಾಡ್ತಾ ಇದ್ದೀರಿ. ಸರ್, ಇದೆಲ್ಲ ಒಂದು ಒಂದು ಸಿಲ್ಲಿ ಕ್ವಶನ್ಸ್. ಸಿಲ್ಲಿ ಕ್ವಶನ್ಸ್ ಅಂದರೆ ಸಿಲ್ಲಿ ಕ್ವಶನ್ಸ್. ಹೆಂಗಸರ ಸ್ವಾತಂತ್ರ್ಯಕ್ಕೆ ಎಲ್ಲಿ ಸರ್ ಅಡ್ಡಿ ಬಂತು? ನೀ ಸೀರೆ ಉಟ್ಟುಕೊಂಡು ಹೆಂಗಸರ ಸ್ವಾತಂತ್ರ್ಯಕ್ಕೆ ಎಲ್ಲಿ ಅಡ್ಡ ಬಂತು ಅಂತ ಹೇಳಿದ್ರೆ, ಇಲ್ಲಿ ಹರಣ ಆಗಿರುವಂತದ್ದೇ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ. ಖಂಡಿತ ಇಲ್ಲ ಸರ್. ಅವರ ಸ್ವಾತಂತ್ರ್ಯದಲ್ಲಿ ನಾನೀಗ ದುಡಿದು ಒಂದು ಚೂಡಿದಾರವನ್ನು ಹಾಕೊಂಡು ಬಂದು ನನ್ನ ದೇವರಿಗೆ ನಾನು ಪೂಜೆ ಮಾಡುವ ಹಾಗಿಲ್ಲ, ನನ್ನ ದೇವರಿಗೆ ಬಂದು ನಾನು ಕೈ ಮುಗಿಯುವ ಹಾಗಿಲ್ಲ ಅಂತ ಹೇಳಿದ್ರೆ? ಸರ್, ಖಂಡಿತ ಇಲ್ಲ. ಅವರವರ ಮನೆಯಲ್ಲೇ ಯಾವ ಹೆಣ್ಣು ಮಕ್ಕಳು ಯಾವ ದೇವಸ್ಥಾನಕ್ಕೆ ಯಾವ ಡ್ರೆಸ್ಸಲ್ಲಿ ಬರ್ತಾರೋ ಅವರವರ ಮನೆಯಲ್ಲಿ ಮನೆ ದೇವರ ಪೂಜೆ ಆಗುವಾಗ ಅವರ ತಂದೆ ತಾಯಿ ಬಿಟ್ಟಾರೋ, ಇದು ನನ್ನ ಒಂದು ಪ್ರಶ್ನೆ. ಇನ್ನೊಂದು ಎಂತ ಅಂದರೆ, ಆವಾಗ ಅವರೆಲ್ಲ ಯಾರು ಅಂಬಿಕಾ ಮತ್ತು ಇನ್ನೊಬ್ಬರು ಯಾರೋ ಇದ್ದರು ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತಾಡ್ತಾ ಇದ್ದರು. ಏನಂದರೆ ನಮ್ಮ ಸಂಸ್ಕೃತಿ ಏನು ಎಂಥದ್ದು ಯಾವುದನ್ನು ಭಾರತ ಉತ್ತರ ಭಾರತದಲ್ಲಿ ಮತ್ತೊಂದು ಯಾವುದು ವಸ್ತ್ರ ಸಂಹಿತೆ ಇದೆ, ಅಲ್ಲಿ ಚೂಡಿದಾರ್ ಸಲ್ವಾರ್ ಕಮೀಸುಗಳಿದೆ, ದಕ್ಷಿಣ ಭಾರತಕ್ಕೆ ಮಾತ್ರ ಸೀರೆ ಮೀಸಲಿಟ್ಟದ್ದು, ಮತ್ತೊಂದು ರಾಜ್ಯಕ್ಕೆ ಹೋದರೆ ಮತ್ತೊಂದು ವಸ್ತ್ರ ಸಂಹಿತೆ ಇದೆ. ಸರ್, ಇದೆಲ್ಲ ಸಿಲ್ಲಿ ಕ್ವಶನ್. ಯಾಕೆ ಹೇಳ್ತೇನೆ ಕೇಳಿ. ಸರ್, ಮಹಾಭಾರತ ನಡೆದಂತಹ ಕ್ಷೇತ್ರ ಯಾವುದು? ಹರಿಯಾಣ. ಕುರುಕ್ಷೇತ್ರ ನಡೆದಂಥದ್ದು ಹರಿಯಾಣದಲ್ಲಿ, ಇಂದ್ರಪ್ರಸ್ಥ ಇದ್ದಂಥದ್ದು ದೆಹಲಿಯಲ್ಲಿ, ಇನ್ನು ಉಳಿದಂತಹ ಎಲ್ಲ ಕೌರವ ಪಾಂಡವ ಕ್ಷೇತ್ರಗಳಿದ್ದದ್ದು ಉತ್ತರ ಭಾರತದಲ್ಲಿ. ನಾವು ಯಾವತ್ತೂ ದ್ರೌಪದಿಯ ಸೀರೆ ಅಪಹರಣ ಮಾಡಿದ್ರು, ಸೀರೆ. ಸರ್, ಸೀರೆ ಎಲ್ಲಿಂದ ಬಂತು? ಸರ್, ಇವರೆಲ್ಲ ಹೇಳ್ತಾ ಇದ್ರು ಉತ್ತರ ಭಾರತದಲ್ಲಿ ಸೀರೆ ಇಲ್ಲ, ಅಲ್ಲಿ ಸಾಲ್ವಾರ್ ಕಮೀಸುಗಳು ಚೂಡಿದಾರ್ಗಳಿವೆ. ಸರ್, ಅವರನ್ನ ಅವರ ಊರಲ್ಲಿ ಯಾರು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ? ಈ ಕುರಿತಾಗಿ ಬಹುಶಃ ಈ ಒಂದು ಮಾಹಿತಿ ಕೂಡ ಇವತ್ತು ಹೆಚ್ಚಿನವರಿಗೆ ಅಗತ್ಯ ಇದೆ. ಈತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ, ಹಲೋ. ಎಸ್, ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸರ್, ಏನಂದ್ರೆ ನಾನು ಅವರವರ ಊರಲ್ಲಿ ಅವರವರ ಅವರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರರಾಗಿ ಯಾವುದೇ ಬಟ್ಟೆಯನ್ನು ಉಟ್ಟುಕೊಳ್ಳಿ. ನಾನು ಮಾತಾಡ್ತಾ ಇರೋದು ಅವರು ಇಂಥದ್ದು ಉಟ್ಟುಕೊಳ್ಳೇಬಾರದು ಅನ್ನೋ ವಸ್ತು ಮೇಲಲ್ಲ, ಅವರವರ ಇಷ್ಟ. ಸರ್, ಅವರು ಯಾವುದೇ ಬಟ್ಟೆ, ನಿಮ್ಮ ಮಾತಿನ ಪ್ರಕಾರ ಅವ್ರ ಇಷ್ಟದಂತೆ ಚೂಡಿದಾರವನ್ನು ಹಾಕಿ ಬರಬಹುದು ಅಂತ ದೇವಸ್ಥಾನಕ್ಕೆ? ಅಲ್ಲ ಸರ್. ಅಲ್ಲ, ನೀವೇ ಅವರ ಇಷ್ಟಗಳಿಗೆ ನಾನು ಹಾಳು ಮಾಡುವುದಿಲ್ಲ ಅಂತ, ಅವರ ಇಷ್ಟಗಳಿಗೆ ನಾನು ಯಾವುದೇ ರೀತಿ ಆಗಿರತಕ್ಕಂತ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ ಅಂತ ನೀವು ಮಿಸ್ಇಂಟರ್ಪ್ರೇಟ್ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ಅವರವರು ಬೇರೆ ಕಡೆ ಎಲ್ಲೇ ಹೋಗೋ, ನನ್ನ ಮಾತಿನ ಅರ್ಥ ಇರುವಂಥದ್ದು ಆ ದೇವಸ್ಥಾನಕ್ಕೆ ಬರುವಾಗ ಆ ದೇವಸ್ಥಾನದಲ್ಲಿ ಏನೋ ಒಂದು ರೂಲ್ಸ್ ಇದೆ ಸರ್, ಅದನ್ನು ನೀವು ಪಾಲಿಸಲಿಕ್ಕೆ ನಿಮಗೇನು ಸಮಸ್ಯೆ? ನಾನು ಹೇಳ್ತಾ ಇರೋದು ನೀವು ಪಬ್ಲಿಕಲಿ ಇನ್ನೊಂದು ಫಂಕ್ಷನಿಗೆ ಹೋಗ್ತಾನೋ ಇಂಥ ಡ್ರೆಸ್ ಹಾಕಿ ಇಂಥ ಡ್ರೆಸ್ ಹಾಕಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಆ ದೇವಸ್ಥಾನಕ್ಕೆ ಬರುವಾಗ ಆ ದೇವಸ್ಥಾನದ ದೇವಸ್ವಂ ಬೋರ್ಡ್ ಏನು ಒಂದು ಬೋರ್ಡ್ ಹಾಕಿದೆ, ಇಂಥ ಡ್ರೆಸ್ ಇಂಥ ವಸ್ತ್ರ ಸಂಹಿತೆ ಇರಬೇಕು. ವಸ್ತ್ರ ಸಂಹಿತೆ ಮಾತ್ರ ಅಲ್ಲ ಸರ್, ಬೇರೇನೋ ಒಂದಷ್ಟು ರೂಲ್ಸ್ಗಳಿವೆ, ಅದನ್ನು ಪಾಲಿಸಬೇಕು, ಅದನ್ನು ಪಾಲಿಸಬೇಕು. ತಲೆ ಮೇಲೆ ಯಾವ ಟೊಪ್ಪಿಯನ್ನು ಹಾಕಿಕೊಳ್ಳಲಿಕ್ಕಿಲ್ಲ. ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು. ಈಗ ಇದೇ ನಡುವೆ ಇನ್ನೊಂದು ಪ್ರಶ್ನೆ,
ಈಗ ನಾಗಸನ್ಯಾಸಿಗಳು, ದಿಗಂಬರರು, ಜೈನ ತೀರ್ಥಂಕರರು ವಸ್ತ್ರವನ್ನೇ ಧರಿಸುವುದಿಲ್ಲ. ಸೊ ಅವರೆಲ್ಲ ಬಂದ್ರೆ ಈಗ ದೇವಸ್ಥಾನದೊಳಗೆ ಸೇರಿಸಿಕೊಳ್ತಾರೋ ಇಲ್ವೋ ಅಂತ ನಾನು ತಮ್ಮಲ್ಲಿ ಉತ್ತರವನ್ನು ಪಡಿತಾನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಶೋಕ್, ಸೀತಾರಾಮ್ ಸರ್ ಅಲ್ಲ? ಹೌದು, ಹೇಳಿ. ಸರ್, ನೀವು ಹೇಳಿದ್ದು 100% ಕರೆಕ್ಟ್. ಅಂದ್ರೆ ನಾನೊಂದು ಹೇಳ್ತೀನಿ ಸರ್ ನಿಮ್ಮ ಹತ್ರ. ಈಗ ಅವ್ರು ಏನ್ ಹೇಳ್ತಿದ್ರು, ಆಗ ಕಾಲ್ ಎಲ್ಲ ಬಂತು, ಅಲ್ಲಿಗೆ ಹೋಗ್ಬೋದು ತಿಳಿಸ್ಬೋದು ಅಂತ. ಇದೇ ನಮ್ ಯಾರಾದ್ರು ಹಿಂದೂ ಹುಡುಗರು ನಾಮ ಹುಡ್ಕೊಂಡು ಮಸೀದಿಯೊಳಗೆ ಬಿಡ್ತಾರ, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರಲ್ಲ ಅವರು. ನಮ್ ರೂಲ್ಸ್ ನಾವು ಫಾಲೋ ಮಾಡಕ್ಕಿಲ್ವಾ? ಅದ್ ನಮ್ ಪರ್ಮಿಷನ್ ಇಲ್ಲ. ಆಗ ಇಡೀ ಊರೇ ಇದೆ ಅಂತ. ಇನ್ನು ಹುಡುಗಿಯರಿಗೆ ಇದು ಕೊಡ್ಲಿಲ್ಲ, ಸ್ನಾನಮಾನ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ಸಾರಿ ಹಾಕಿ. ಬಟ್ ನಾವು ಸಾರಿ ಹಾಕಿ ಅದ್ರ ಒಳಗೆ ಬನ್ನಿ ಅಂತ ಹೇಳ್ತಿದ್ದೇವಲ್ಲ ಅವ್ರು, ಅದು ಸಾರಿ ಹಾಕಿದ್ರೆ ಗುರ್ತ ಹಾಕೊಂಡು ಅದ್ರ ಒಳಗೆ ಬನ್ನಿ ಅಂತ ಅವ್ರು ಹೇಳ್ತಾರ? ಖಂಡಿತ ಸರ್, ಖಂಡಿತ ಖಂಡಿತ, ಬಹಳ ಒಳ್ಳೆ ಉತ್ತರ ನಿಮ್ಮದು, ಬಹಳ ಒಳ್ಳೆ ಉತ್ತರ ಸರ್. ಇನ್ನೊಂದು ಪ್ರಶ್ನೆ, ಅವರು ಹಂಗೆ ಹೋಗುದಾದ್ರೆ ಬೇರೆ ಡ್ರೆಸ್ ಹಾಕ್ಬೇಕು ಅಂತ ಯಾರು ಆಬ್ಜೆಕ್ಷನ್ ಮಾಡಿಲ್ಲ. ಪಾರ್ಕಿಗೆ ಹೋಗುದ್ರೆ ಏನ್ ಬೇಕಾ ಡ್ರೆಸ್ ಹಾಕಿ, ಬೀಚಿಗೆ ತಿರ್ಬಿದ್ರೆ ಏನ್ ಬೇಕಾ ಡ್ರೆಸ್ ಹಾಕಿ. ನಾವು ಹೇಳುದು ಬರೀ ದೇವಸ್ಥಾನಕ್ಕೆ ಬರುವಾಗ ಸಾರಿಯಲ್ಲಿ ಬನ್ನಿ ಅಂತ. ಖಂಡಿತ ಸರ್, ಖಂಡಿತ, ಅದನ್ನೇ ನಾನು ಹೇಳ್ತಾ ಇರೋದು. ಖಂಡಿತ ಖಂಡಿತ ಸರ್. ಎಸ್ ಎಸ್ ಎಸ್, ತಮ್ಮ ಕರೆಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೇನೆ, ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗುವಂತ ವಿಷಯಕ್ಕೆ ಯಾರು ಏನು ಅಡ್ಡಿ ಮಾಡಲಿಲ್ಲ, ಮಾಡಿರಬಹುದು ಅಂತ ನೀವು ಪ್ರಶ್ನೆ ಕೇಳ್ಬೋದು, ಅದು ಇದಕ್ಕೆ ಸಂಬಂಧಪಟ್ಟದ್ದಲ್ಲ. ಅದಕ್ಕೆ ಬೇರೆ ವಿಷಯಗಳಿವೆ ಮಾತಾಡಲಿಕ್ಕೆ, ಅದು ಇನ್ನೊಂದು ವಿಷಯ. ಮಾಡಿರ್ಬೋದು ಅಂತ ನೀವು ಹೇಳ್ಬೋದು, ಇನ್ಯಾವುದೋ ಮಂಗಳೂರಿನ ಪಬ್ ಪ್ರಕರಣ, ವಸ್ತ್ರದ ಮೇಲೆ ಗಲಾಟೆ ಆದಂಥದ್ದು, ಅಂಥದ್ದೆಲ್ಲ ನೀವು ಪ್ರಶ್ನೆಗಳು ಕೇಳ್ಬೋದು ಅನ್ನೋ ಅನಿಸಿಕೆಯಲ್ಲಿ ನಾನು ಈ ಉತ್ತರ ಹೇಳ್ತಾ ಇದ್ದೇನೆ. ಬೇಸಾಗಿ ಇಟ್ಕೊಂಡವರಲ್ಲಿ ಆಕ್ರಮಣಗಳನ್ನು ಮಾಡಿದ್ದು ಇಲ್ಲ, ಖಂಡಿತ ಇಲ್ಲ ಸರ್. ಈಗ ನೀವು ಇಲ್ಲಿ ಪೌರೋಹಿತ್ಯರು ಹೇಗೆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ನೀವು ಒಂದು ನೋಡಿ. ಕೇರಳದ ದೇವಸ್ಥಾನದ ಪೂಜಾ ಪದ್ಧತಿಗಳಿಗೂ ಉಳಿದಂತಹ ದೇವಸ್ಥಾನದ ಪೂಜಾ ಪದ್ಧತಿಗಳಿಗೂ ವ್ಯತ್ಯಾಸ ಉಂಟು. ನೀವು ಇಲ್ಲಿ ಹೋಗಿ ಈಗ ಉತ್ತರ ಭಾರತದಲ್ಲಿ ಸೀದಾ ಹೋಗಿ ಲಿಂಗವನ್ನೇ ಮುಟ್ಟಬಹುದು, ಯಾವುದು ಒಳಗಿದ್ದಂಥ ಈಶ್ವರ ಲಿಂಗ ಮೂಲಬಿಂಬ ಏನುಂಟು ಅದನ್ನೇ ಮುಟ್ಟಬಹುದು. ಅಯ್ಯೋ, ನಮ್ಮನ್ನು ಯಾಕೆ ಮುಟ್ಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ಆ ಕ್ಷೇತ್ರದ ಪದ್ಧತಿ ಸ್ವಾಮಿ, ಆ ಕ್ಷೇತ್ರದ ಪದ್ಧತಿಯನ್ನು ನೀವು ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು? ಆ ಕ್ಷೇತ್ರದ ಪದ್ಧತಿ ಮೆಕ್ಕದಲ್ಲಿ ನಮ್ಮ ಏನು ಕಪ್ಪು ಬಟ್ಟೆಯನ್ನು ಹಾಕಿ ಎಲ್ಲವನ್ನು ಗೌರವಿಸುವಂಥವನು ನಾನು, ಪ್ರತಿಯೊಂದು ಸಂಸ್ಕೃತಿಯನ್ನು ಗೌರವಿಸುವಂಥವನು ಮುಸಲ್ಮಾನರಾಗಲಿ. ಯಾಕೆಂದರೆ ನಾನು ಹಿಂದೂ ಅನ್ನುವ ಪದಕ್ಕಿಂತ ಜಾಸ್ತಿಯಾಗಿ ಸನಾತನ ಧರ್ಮಕ್ಕೆ ಬೆಲೆ ಕೊಡುವಂಥವನು. ಸನಾತನ ಧರ್ಮ ಅದು ಯಾರು ಬೇಕಾದರೂ ಅದನ್ನು ಅನುಸರಿಸಬಹುದು, ಅದು ಯಾವುದೇ ಪದ್ಧತಿಯಾಗಿರಲಿ. ಸರ್, ಇವರು ಒಂದು ಹೇಳ್ತಾರೆ ಅಲ್ಲಿ ಬಿಡ್ಲಿಕ್ಕಿಲ್ಲ, ಇಲ್ಲಿ ಬಿಡುವುದಿಲ್ಲ, ಅದು ಮಾಡುವುದಿಲ್ಲ. ಆಯಾಯ ಕ್ಷೇತ್ರದ ಪದ್ಧತಿ ಅದು, ಆಯಾಯ ಕ್ಷೇತ್ರದ ಪದ್ಧತಿ ಹಾಗಿರ್ತದೆ. ಆ ಕ್ಷೇತ್ರದ ಪದ್ಧತಿಗೆ ಅನುಗುಣವಾಗಿ ಹೋಗಲಿಕ್ಕೆ ನಿಮಗೆ ಯಾವ ಸ್ವಾತಂತ್ರ್ಯ ಅಡ್ಡಿ ಬಂದಿದೆ? ಈತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾರೆ? ಕುಮಾರ್, ಉಡುಪಿಯಿಂದ. ಹೇಳಿ. ನೋಡಿ, ನಮ್ಮ ಆರಾಧನಾ ಸ್ಥಳಗಳಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ನಿಯಮಗಳು ಇರ್ತದೆ. ಒಂದ್ ವೇಳೆ ಆ ದೇವಸ್ಥಾನದೊಳಗೆ ಅಂತದೇ ಡ್ರೆಸ್ ಆಗಿ ಹೋಗ್ಬೇಕಾದ್ರೆ ನಾವು ಬೈಲರ್ ಮನಸ್ಸಿಲ್ಲ, ನಾವು ಹೋಗುದೇ ಬೇಡ. ನೋಡಿ, ನಾವು ದೇವಸ್ಥಾನಗಳಿಗೆ ಯಾರೇ ಇರ್ಲಿ, ಕ್ರೈಸ್ತ ಬಾಂಧವರಾಗ್ಲಿ, ಹಿಂದೂ ಮುಸ್ಲಿಮರಾಗ್ಲಿ, ಚಪ್ಪಲ್ ತೆಗ್ದೇ ಹೊರಗೆ ಹೋಗ್ತಾರೆ. ಅದು ಅಲ್ಲಿಯ ರೂಲ್ಸ್, ಅಲ್ಲಿಯ ರೂಲ್ಸ್ ನಾವು ಅದನ್ನು ಫಾಲೋ ಮಾಡಬೇಕು. ಇದರಲ್ಲಿ ಇಷ್ಟು ವಿವಾದಾತ್ಮಕ ವಿಷಯವಿಲ್ಲ. ಅಲ್ಲಿಯ ಈಗ ನಾವು ಶಾಲೆಗಳಲ್ಲಿ ಮಕ್ಕಳು ಯೂನಿಫಾರ್ಮ್ ಹಾಕ್ತಾರೆ, ಆ ಶಾಲೆಯ ರೂಲ್ಸ್ ಅದು. ಬಟ್ ನೀವು ಹೇಳಿದ್ರಿ ಇಲ್ಲೂ ಅಷ್ಟು ವಿವಾದಾತ್ಮಕ ವಿಷಯಗಳಿಲ್ಲ ಅಂತ, ಬಟ್ ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ವಿವಾದಗಳು ಹುಟ್ಕೊಳ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ಭಾರತೀಯರು, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅವರು ಯಾವ್ದೇ ಹೇಳ್ತಾರೆ, ಒಟ್ಟು ನಾವು ಭಾರತೀಯ ಜಾತಿಯತೀತ ರಾಷ್ಟ್ರದಲ್ಲಿ ನಾವು ಅದಕ್ಕೆ ಸರಿಯಾಗಿ ಇರಬೇಕು. ನಮ್ಮ ಸ್ವತಂತ್ರ ಧಾರ್ಮಿಕ ಸ್ವಾತಂತ್ರ್ಯ ಉಂಟು, ನಮ್ಮ ಜಾತಿಯಲ್ಲಿ ನಮ್ಮದೇ ಯಾವ ಜಾತಿಯ ನಿಯಮಗಳುಂಟು ನಾವು ಅದನ್ನು ಅನುಸರಿಸ್ತೇವೆ. ನಮ್ಮ ಜಾತಿಯಲ್ಲಿ ನಾವು ಈಗ ನೋಡಿ ಆಫೀಸ್ಗಳಲ್ಲಿ ಕೂಡ ಯೂನಿಫಾರ್ಮ್ ಬಂದಿದೆ. ಅಲ್ಲ, ಈಗ ಗಲಾಟೆ ಮಾಡ್ತಿರೋರು ಬೇರೆ ಜಾತಿಯವರಲ್ಲ, ಇದೇ ಜಾತಿಯವರ ಗಲಾಟೆ ಮಾಡ್ತಿರ್ತಕ್ಕಂಥವ್ರು. ನಾನೊಬ್ಬ ಕ್ರೈಸ್ತನಾಗಿ ನಿಮ್ಮ ಹತ್ರ ಮಾತಾಡುವಂತದ್ದು, ನೋಡಿ ಕೆಲವು ಚರ್ಚ್ಗಳಲ್ಲಿ ಚಪ್ಪಲ್ ಹಾಕೊಂಡು ಒಳಗೆ ಹೋಗ್ತಾರೆ, ಅಲ್ಲಿ ಏನು ಅಭ್ಯಂತರ ಇಲ್ಲ. ಆದ್ರೆ ಅಲ್ಲಿ ಸನ್ನಿಧಾನ ಉಂಟು ದೇವರ, ಅಲ್ಲಿ ಹೋಗ್ಲಿಕ್ಕಿಲ್ಲ ಚಪ್ಪಲ್ ಹಾಕೊಂಡು. ಆದ್ರೆ ಕೆಲವು ಚರ್ಚ್ಗಳಲ್ಲಿ ಅದಕ್ಕೆ ಬ್ಯಾನ್ ಹಾಕಿದ್ದಾರೆ, ಚಪ್ಪಲ್ ಹಾಕೊಂಡು ಹೊರಗೆ ಹೋಗ್ಬಾರ್ದು ಅಂತ. ಅಲ್ಲಿಯ ಆಡಳಿತ ಮಂಡಳಿಗೆ ಬಿಟ್ಟ ವಿಷಯ ಅಷ್ಟೇ. ಏನು ನಾನು ಹೇಳುವಂತದ್ದು, ನಾವೊಂದು ಭಾರತೀಯರಾಗಿ ಯಾಕೆ ಇಂಥ ವಿಚಾರಗಳಿಗೆ ನಾವು ಯಾಕೆ ಅದರಲ್ಲಿ ವಿವಾದಗಳನ್ನು ಯಾಕೆ ಎಬ್ಬಿಸಿದ್ದು, ಯಾವ ವ್ಯಕ್ತಿಗಳು ನಾವು ಭಾರತೀಯ ಸಂಸ್ಕೃತಿಗೆ ಸರಿಯಾಗಿ ಹೋಗುವಲ್ವಾ? ನಾನೊಬ್ಬ ಕ್ರೈಸ್ತನಾಗಿ ನಾನು ಇಲ್ಲಿ ಮಾತಾಡುವಂತದ್ದು,
ಭಾರತೀಯನಾಗಿ ಇರುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನನ್ನ ದೇಶ ಭಾರತ, ಮೊದಲು ನನ್ನ ದೇಶಕ್ಕೆ ನನ್ನ ಗೌರವ, ನಂತರ ನಾನು ನನ್ನ ದೇಶದಲ್ಲಿ ನನ್ನ ಧರ್ಮ ಆಚರಿಸಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸರ್ಕಾರ, ನನ್ನ ಧರ್ಮ ಆಚರಿಸ್ತೇನೆ. ನಾನು ದೇವಸ್ಥಾನದ ಒಳಗೂ ಕೂಡ ಹೋಗಿ ಬರ್ತೇನೆ. ಆದ್ರೆ ದೇವಸ್ಥಾನದ ಒಳಗೆ ಹೋದ ಕೂಡಲೇ ನಾನು ಆ ಧರ್ಮವನ್ನು ಪಾಲಿಸ್ತೇನೆ ಎಂಬುದು ಅರ್ಥ ಅಲ್ಲ. ಸರಿಯಾಗಿ ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಇವತ್ತಿನ ಅತಿಥಿ, ಅವ್ರು ಹೇಳಿದನ್ನು ನಾನು ಒಪ್ತೇನೆ. ಧನ್ಯವಾದ. ಎಸ್ 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 ಥ್ಯಾಂಕ್ ಯು ಸರ್. ಇದನ್ನೇ ನಾನು ಹೇಳಲಿಕ್ಕೆ ಬಯಸ್ತಾ ಇರೋದು ಎಂತಂದ್ರೆ, ಒಂದು ಕಾರ್ಪೊರೇಷನ್ ಆಫೀಸ್ ಅಲ್ಲಿಯೋ ಒಂದು ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂದ್ರೆ ಆರ್ ಟಿ ಒ ಒಂದು ಲೈಸೆನ್ಸ್ ಮಾಡಬೇಕಾದ್ರೆ, ಏನೋ ಒಂದು ನೀವು ಸಾಲಲ್ಲಿ ನಿಂತಿದ್ದೀರಿ ಅಂತಾದ್ರೆ, ಒಂದು ಸ್ವಲ್ಪ ನೀವು ಹೊರಗೆ ಬಂದ್ರಿಂತಾರೆ ಅಲ್ಲಿನ ಆಫೀಸರ್ನ ಜನಗಳು ಬಂದು ನೀವು ಸಾಲಲ್ಲಿ ನಿಲ್ಲಿ, ಇದು ಸರಿಯಲ್ಲ, ಇಲ್ಲಿನ ರೂಲ್ಸ್ ಪ್ರಕಾರ ನೀವು ಸಾಲಲ್ಲೇ ಬರತಕ್ಕದ್ದು ಅಂತ ಹೇಳಿದಾಗ, ನನ್ನ ಸ್ವಾತಂತ್ರ್ಯತೆಗೆ ಇವರು ಧಕ್ಕೆ ತಂದರು, ನಾನು ಸಾಲಲ್ಲಿ ಬರುವುದಿಲ್ಲ, ಯಾರು ಮೊದಲು ಬಂದರೆ ಅವರಿಗೆ ಕೊಡಬೇಕು, ನಾವು ಹೇಗೆ ಬೇಕಾದರೂ ಬರ್ತೇವೆ ಅಂತ ಯಾರು ಗಲಾಟೆ ಮಾಡ್ತಾರೋ ಅಥವಾ ಸಾಲಲ್ಲಿ ಬರ್ತಾರೋ ಸರ್? ಎಸ್ 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 ಕಡೆಯದಾಗಿ ಆಗುವ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ತಮ್ಮಲ್ಲಿ ಉತ್ತರವನ್ನು ಸಿಗಲಿಲ್ಲ. ಜೈನ ದಿಗಂಬರರು ತೀರ್ಥಂಕರರು ಇಂಥವರು ಬಂದರೆ ದೇವಸ್ಥಾನದ ಒಳಗೆ ಸೇರಿಸ್ಕೊಳ್ತಾರೆ ಇಲ್ವೋ ಅಂತ ಸರ್. ನೀವು ಹೇಳಿದಂಥ ಅಲ್ಲಿ ವಸ್ತ್ರ ಸಂಹಿತೆ ಅಂತ ಒಂದು ಮಾತು ಬಂತು ಸರ್. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಯಾಕೆ ಅಂದರೆ ನೀವು ಬಳಸಿದಂಥ ಶಬ್ದ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಬಳಸಿದಂಥ ಶಬ್ದ ದಿಗಂಬರರು ಅಂದರೆ ದಿಕ್ಕನ್ನು ವಸ್ತ್ರವಾಗಿ ಉಳ್ಳಂತಹವರನ್ನು ದಿಗಂಬರರು ಅಂತ ಕರೆಯುವಂಥದ್ದು. ಅಲ್ಲಿ ವಸ್ತ್ರ ಸಂಹಿತೆ ಏನು ಹೇಳಿದೆ, ನೀವು ಸೀರೆಯನ್ನು ಉಟ್ಟುಕೊಂಡು ಬನ್ನಿ ಹೆಂಗಸರಿಗೆ, ಗಂಡಸರಿಗೆ ಶಾಲನ್ನು ಉಟ್ಟುಕೊಂಡು ಬನ್ನಿ. ಅಲ್ಲಿ ವ್ಯತಿರಿಕ್ತವಾಗಿ ಭಾವನೆಗಳು ಬರತಕ್ಕಂತಹ ವಸ್ತ್ರಗಳನ್ನು ಉಟ್ಟುಕೊಂಡು ಬರಬೇಡಿ ಅಂತ ಇರದೇ ಹೊರತು ವಸ್ತ್ರವೇ ಇಲ್ಲದಿದ್ದವರು ಸರ್. ಹಾಗಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಈಶ್ವರನನ್ನ ಗೌರವಿಸಲೇಬಾರದು. ಹಾಗಿದ್ದರೆ ನಿಮ್ಮ ಪ್ರಕಾರ, ನಾನು ಗೌರವಿಸ್ತೇನೆ ಅದು ಬೇರೆ, ನಿಮ್ಮ ಪ್ರಕಾರ ಹಾಗಿದ್ರೆ ನಮ್ಮ ಭಗವಂತ ಸರ್ವಜ್ಞ ಈಶ್ವರ ಅವ ದಿಗಂಬರ ಅವನನ್ನ ಗೌರವಿಸಲೇಬಾರದು. ಅವನ ದೇವಸ್ಥಾನಗಳಿಗೆ ಕೇರಳದಲ್ಲಿ ವಸ್ತ್ರ ಸಂಹಿತೆ ಇದೆ, ನೀವು ಇದಕ್ಕೇನು ಹೇಳ್ತೀರಿ? ಸೀತಾರಾಮ್ ಐತಾಳ್ರವರೇ, ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತದಲ್ಲಿದ್ದೇವೆ. ಕಡೆಯದಾಗಿ ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಾ? ಒಂದು ಮಾತು ಏನಂದರೆ, ಪ್ರಾದೇಶಿಕವಾಗಿ ಒಂದೊಂದು ಸಂಹಿತೆಯನ್ನು, ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಹೊರಡಿಸ್ತಾರೆ. ಯಾಕೆ ಹೇಳ್ತೇನೆ, ನಾವು ಭಾರತೀಯ ಪ್ರಜೆಗಳೇನಿದ್ದೇವೆ, ಲಂಡನಿಗೆ ಹೋದಾಗ ನಾವು ಭಾರತದಲ್ಲಿ ಇದ್ದಂತೆ ಅಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಲಂಡನ್ನ ಪ್ರಜೆ ಹೇಗಿರ್ತಾನೋ, ಲಂಡನ್ನ ನಿಯಮಗಳು ಹೇಗಿರ್ತದೋ ಅದಕ್ಕೆ ತಕ್ಕವಾಗಿ ನಡ್ಕೊಳ್ಬೇಕು. ನಾನು ಭಾರತೀಯ ಪ್ರಜೆ, ನನ್ನ ಭಾರತದಲ್ಲಿ ಇದ್ದಂತೆ ನಾನು ಲಂಡನ್ನಲ್ಲಿ ನಡ್ಕೊಳ್ತೇನೆ ಅಂದರೆ ಸಾಧ್ಯವಿಲ್ಲ. ಲಂಡನ್ನ ಪ್ರಜೆ ಭಾರತದಲ್ಲಿ ಬಂದಾಗ ಭಾರತೀಯನಂತೆ ವರ್ತಿಸಬೇಕು. ವಸ್ತ್ರ ಸಂಹಿತೆಯಲ್ಲಿ ಹೇಳ್ತಾ ಇರುವುದಲ್ಲ ಕೆಲವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಾನು ಡಾಲರನ್ನು ಕೊಟ್ಟುಕೊಂಡೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೇನೆ ಅಂದರೆ ಸಾಧ್ಯವಿಲ್ಲ. ನೀನು ನಮ್ಮ ರುಪೀಸ್ ನೋಟನ್ನು ತಗೊಂಡು ಅಲ್ಲಿ ಪರ್ಚೇಸ್ ಮಾಡಪ್ಪ, ನಾನು ಹೋಗಿ ನನ್ನ ರುಪೀಸ್ ನೋಟನ್ನು ಕೊಟ್ಟು ಪರ್ಚೇಸ್ ಮಾಡ್ತೇನೆ ಸಾಧ್ಯ. ಹಾಗೆಯೇ ನೀನು ಮಾತಾಡ್ತಾ ಇರುವಂಥ, ನೀನು ಅಂದರೆ ನಿಮ್ಮನ್ನು ಹೇಳಿದ್ದಲ್ಲ ಟೋಟಲ್, ನಾನೊಂದು ಹೀಗೆ ನೋಟ್ ಮಾಡ್ತಾ ಇರೋದು, ಕೇರಳಕ್ಕೆ ಬಂದೆ ಅಂತಾದರೆ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಅಂತಾದರೆ ನೀನು ಎಲ್ಲಿನ ವ್ಯಕ್ತಿ ಆಗಿರು, ಹಾಗೆ ನೀನು ಇರುವಂತಹ ಸ್ಥಳ ಅನಂತ ಪದ್ಮನಾಭ ಸ್ವಾಮಿಯ ಸನ್ನಿಧಿ, ಅಲ್ಲಿರತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡು, ಅಲ್ಲಿ ನೀನು ಏನು ಹೇಳಿದ್ದಾರೆ ಅದನ್ನ ನೀನು ಇರ್ತಕ್ಕಂತಹ ನಿಯಮಗಳು ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ನಿಯಮಗಳನ್ನ ಪಾಲಿಸಬೇಕು ಅನ್ನೋದು ತಮ್ಮ ವಾದ. ಬಹಳ ದೂರದಿಂದ ತಮ್ಮ ಬಿಸಿ ಸ್ಕೆಡ್ಯೂಲ್ ನ ನಡುವೆ ಇಲ್ಲಿ ಬಂದು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದವನ್ನು. ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತಹ ಸ್ಪಂದನ ವಾಹಿನಿ ಮತ್ತು ನಿಮಗೂ ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ ಇದು ಗಮನಿಸ್ತಾ ಇದ್ದೀರಲ್ಲ, ಇವರು ಹೇಳುವ ಪ್ರಕಾರ, ಸೀತಾರಾಮ್ ಐತಾಳ್ರವರು ಹೇಳುವ ಪ್ರಕಾರ, ಇಲ್ಲಿ ದೇವರು ಅಥವಾ ಜನಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ಭಾವನೆಗಳಿಲ್ಲ, ಬದಲಿಗೆ ಇಲ್ಲೊಂದು ಕಲಬೆಯನ್ನು ಹುಟ್ಟಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳನ್ನು ಅವರು ಆಡಿದರು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಚರ್ಚೆ. ಇನ್ನು ಮುಂದಿನ ನಾಳೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.